ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಮನೆ ಮತ್ತು ಚಾನಲ್ ಇವತ್ತು ನಾವು ಬೀಟ್ರೂಟ್ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡುವ ಈ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಯಾವುದೆಲ್ಲ ಬೆನಿಫಿಟ್ ಇದೆ ಅಂತ ಫಸ್ಟ್ ತಿಳಿಯೋಣ ಈ ಬೀಟ್ರೂಟಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮದು ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಈ ಬೀಟ್ರೂಟಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಈ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂಥವರು ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಇನ್ನು ಯಾವುದೇ ರೀತಿ ಅಜೀರ್ಣದ ಸಮಸ್ಯೆ ಇದ್ದರೆ ಅದು ಕಡಿಮೆಯಾಗಿ ಈ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಈ ಬಿ ಪಿ ಪ್ರಾಬ್ಲಮ್ ಇದ್ದವರು ಈ ಬಿಟ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅವರದ್ದು ಬಿ ಪಿ ಕಂಟ್ರೋಲ್ಗೆ ಬರುತ್ತೆ ಕೆಲವೊಂದು ಸಲ ಏನಾಗ್ತದೆ ಅಂದರೆ ಈ ಬಿ ಪಿ ಜಾಸ್ತಿ ಆಗೋದ್ರಿಂದ ಸ್ಟ್ರೋಕ್ ಅಥವಾ ಹಾರ್ಟಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ಬೋದು ಅದಕ್ಕೆ ಈ ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಈ ಸ್ಟ್ರೋಕ್ ಆಗಲ್ಲ ಮತ್ತು ಹಾರ್ಟಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸಮಸ್ಯೆ ಬರುವುದನ್ನು ತಡೆಯುತ್ತೆ ಇನ್ನು ವೆಯ್ಟ್ ಲಾಸ್ ಮಾಡುವವರು ಈ ಬೀಟ್ರೂಟ್ ಜ್ಯೂಸ್ ಪ್ರತಿದಿನ ಕುಡಿಯೋದ್ರಿಂದ ಅವರಾದಷ್ಟು ಬೇಗ ವೇಟ್ ಲಾಸ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಇನ್ನು ದೇಹದಲ್ಲಿರುವಂತಹ ಮೂಳೆ ಗಟ್ಟಿಯಾಗುತ್ತೆ ಮತ್ತು ಈ ಚರ್ಮ ಚರ್ಮಕ್ಕೆ ತುಂಬ ಕಾಂತಿ ಸಿಗುತ್ತೆ ಅಂದರೆ ತುಂಬ ಗ್ಲೋ ಆಗ್ತಾ ಇರ್ತದೆ ಅದಲ್ಲ ಆ ರೀತಿ ಆಗುತ್ತೆ ಮತ್ತು ದೇಹದಲ್ಲಿ ಯಾವುದೇ ರೀತಿಯ ವಿಷವಸ್ತು ಇದ್ದರೂ ಅಂದರೆ ಕೆಲವೊಂದು ಸಲ ಊಟ ಮಾಡಿ 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 ಅದು ಕರೆಕ್ಟಾಗಿ ಜೀರ್ಣ ಆಗೋದಿದ್ದರೆ ಅಥವಾ ಸರಿಯಾಗಿ ಹೊರಗೆ ಹೋಗೋದಿದ್ದರೆ ಆ ಟೈಮಲ್ಲಿ ಫುಡ್ ಪಾಯ್ಸನ್ ಆಗುತ್ತೆ ಅಂಥದ್ದೆಲ್ಲ ಹಾಗೆ ಇದು ನೋಡಿಕೊಳ್ಳದೆ ಈ ರೀತಿ ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ದೇಹದಲ್ಲಿ ಯಾವುದೇ ರೀತಿಯ ವಿಷವಸ್ತು ಇರೋದಿಲ್ಲ ಅದೆಲ್ಲ ಕರೆಕ್ಟಾಗಿ ಹೊರಗೆ ಹೋಗುತ್ತೆ ಇನ್ನು ಬೀಟ್ರೂಟ್ ಜ್ಯೂಸ್ ಯಾವ ರೀತಿ ಮಾಡೋದಂತ ನೋಡುವ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಇಲ್ಲೇ ತನಕ ಸಬ್ಸ್ಕ್ರೈಬ್ ಆಗೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಸರಿನಾ ನಾನಿಲ್ಲಿ ಬೀಟ್ರೂಟ್ ಜ್ಯೂಸ್ ಮಾಡಲಿಕ್ಕೆ ಒಂದು ದೊಡ್ಡ ಬೀಟ್ರೂಟ್ ತೊಗೊಂಡಿದ್ದೇನೆ ಚೆನ್ನಾಗಿ ಅದನ್ನು ತೊಳ್ಕೊಳ್ಳಿ ಫಸ್ಟಿಗೆ ನಂತರ ಅದರ ಮೇಲೆ ಇರುವಂಥ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದ ನಂತರ ಆ ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಂತರ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಸಹ ಹಾಕ್ಬೋದು ಆದರೆ ಅದರ ಟೇಸ್ಟ್ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದರೆ ಒಳ್ಳೆಯದು ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೇನೆ ನೀವು ನಿಮ್ಮ ಹತ್ರ ಕಪ್ಪು ಉಪ್ಪಿದ್ರೆ ಕಪ್ಪು ಉಪ್ಪು ಹಾಕಿ ಅದು ತುಂಬ ಒಳ್ಳೆಯದು ಮತ್ತು ಅರ್ಧ ಲಿಂಬೆ ಹಣ್ಣು ತೊಗೊಂಡು ಅದರ ರಸ ಹಾಕಿದ್ದೇನೆ ಇದನ್ನೆಲ್ಲ ಹಾಕಿದ ನಂತರ ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ ಒಂದು ವೇಳೆ ಬೇಕಿದ್ದರೆ ನೀವು ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ತಾದ್ರೂ ಹಾಕ್ಬೋದು ಇಲ್ಲದಿದ್ದರೆ ಕರಿಕಾಳು ಮೆಣಸಿನ ಪುಡಿ ಇದ್ರೂ ಹಾಕ್ಬೋದು ಅದು ಸಹ ತುಂಬ ರುಚಿಯಾಗುತ್ತೆ ಈ ರೀತಿ ಪೇಸ್ಟ್ ಮಾಡಿಕೊಂಡ ನಂತರ ಅದನ್ನು ಚೆನ್ನಾಗಿ ಶೋಧಿಸಬೇಕು ನೀವು ಇದರಲ್ಲಿ ಸಹ ಶೋಧಿಸ್ಬೋದು ಇಲ್ಲದಿದ್ದರೆ ಒಂದು ತೆಳುವಾದ ಬಟ್ಟೆ ತೊಗೊಂಡು ಅದಕ್ಕೆ ಸಹ ಬೀಟ್ರೂಟ್ ಪೇಸ್ಟ್ ಹಾಕಿ ಅದರಿಂದ ಸಹ ರಸ ತೆಗಿಬೋದು ಇದನ್ನು ನೀವು ಇದು ಹೇಗೆ ಸಹ ಕುಡಿಬೋದು ಆದರೆ ಅದು ತಿನ್ನಲಿಕ್ಕೆ ಸಿಗ್ತದಲ್ವ ಅದಕ್ಕೋಸ್ಕರ ನಾವು ಅದನ್ನು ಶೋಧಿಸ್ಕೊಳ್ಳೋದು ಇನ್ನು ಹಿಮೋಗ್ಲೋಬಿನ್ ಕಡಿಮೆ ಇದ್ದವರು ಈ ರೀತಿ ಬೀಟ್ರೂಟ್ ಜ್ಯೂಸ್ ಮಾಡಿ ಖಂಡಿತ ಕುಡಿಲೇಬೇಕು ಮತ್ತು ವೆಯ್ಟ್ ಲಾಸ್ ಮಾಡುವವರಿಗೆ ಸಹ ಇದು ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು